ಉಳ್ಳಾಲ ಉಚ್ಚಿಲ ಭಾಗದಲ್ಲಿ ಕಡಲ್ ಕೊರೆತ ಇನ್ನಷ್ಟು ತೀವ್ರಗೊಂಡಿದೆ. ಎರಡು ಮನೆಗಳು, ಎರಡು ಶೆಡ್ ಹಾಗೂ ಒಂದು ರೆಸಾರ್ಟ್ ಸಂಪೂರ್ಣ ಸಮುದ್ರ ಪಾಲಾಗಿದೆ. ಉಳಿದಂತೆ ಉಳ್ಳಾಲದಲ್ಲಿ ಐದು, ಸೋಮೇಶ್ವರ ಉಚ್ಚಿಲದಲ್ಲಿ ಎರಡು ಮನೆಗಳಿಗೆ ಸಮುದ್ರದ ಅಲೆಗಳು ಅಪ್ಪಳಿಸಲು ಆರಂಭವಾಗಿದೆ. ಕೈಕೋ ಕಿಲೇರಿಯಾ ನಗರದಲ್ಲಿ ಮೈಮುನಾ ಇಕ್ಬಾಲ್ ಮತ್ತು ಜೊಹರಾ ಎಂಬುವರ ಮನೆ ಸಂಪೂರ್ಣ ಸಮುದ್ರ ಪಾಲಾಗಿದೆ. ಉಳ್ಳಾಲ ಬೀಚ್ ಸಮೀಪದ ಅಲ್ಫೋಕರ್ ಕಬ್ರಿಗೆ ಸೇರಿದ ಸಮ್ಮರ್ ಸ್ಯಾಂಡ್ ರೆಸಾರ್ಟ್ ಶೌಚಾಲಯ ಕಟ್ಟಡ, ಉಚ್ಚಿಲ ಕೋಟೆ ಬಳಿ ವಿಶ್ವನಾಥ್ ಮತ್ತು ನಾಗೇಶ್ ಎಂಬುವರ ಶೆಡ್, ಒಂದು ಗೆಸ್ಟ್ ಹೌಸ್ ಸಮುದ್ರ ಪಾಲಾಗಿದೆ. ಕಿಲೇರಿಯಾ ಮಸೀದಿ ಮತ್ತು ಕೈಕೋದಲ್ಲಿರುವ ರಿಫಾಯಿಯಾ ಮಸೀದಿ ಕಟ್ಟಡಕ್ಕೂ ಅಲೆಗಳ ಹೊಡೆತ ಆರಂಭವಾಗಿದೆ. ಶಾಶ್ವತ ಬ್ರೇಕ್ ವಾಟರ್ ಎರಡು ಪ್ರದೇಶಗಳಲ್ಲಿ ಮಾತ್ರ ಹಾಕಿರುವುದರಿಂದ ಉಚ್ಚಿಲ ಪೆರಿಪೈಲು ಬಟ್ಟಪ್ಪಾಡಿ ಸಮೀಪ ಸಮುದ್ರ ದೊಡ್ಡದಾಗಿದೆ. ಅರ್ಧ ಕಾಮಗಾರಿಯಿಂದಾಗಿ ಉಚ್ಚಿಲ ನಿವಾಸಿಗಳು ಮನೆಗಳನ್ನು ಕಳೆದುಕೊಳ್ಳುವಂತಾಗಿದೆ. ಮುಂದಿನ ದಿನಗಳಲ್ಲಿ ಸಂಪೂರ್ಣ ಮಾಡದಿದ್ದಲೇ ರಸ್ತೆ ಸಹಿತ ಇಡೀ ಪ್ರದೇಶವೇ ಸಮುದ್ರದ ಒಡಲಿಗೆ ಸೇರುವುದು ಖಂಡಿತ ಎಂಬ ಅಭಿಪ್ರಾಯ ಉಚ್ಚಿಲ ನಿವಾಸಿಗಳಿಂದ ಕೇಳಿಬಂದಿದೆ. ಸ್ಥಳದಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗದ ರೀತಿಯಲ್ಲಿ ಶಿವಾಜಿ ಜೀವರಕ್ಷಕ, ಈಜುಗಾರರ ಸಂಘ, ಕರಾವಳಿ ನಿಯಂತ್ರಣ ದಳ, ಉಳ್ಳಾಲ ಠಾಣಾ ಪೊಲೀಸರು 24 ಗಂಟೆಯ ಕಾಲ ಕಾರ್ಯಾಚರಿಸುತ್ತಿದ್ದಾರೆ.